ಸ್ನೇಹಿತರೆ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೊಪ್ಪಳ ಕೋಟೆ ಇತಿಹಾಸದ ವಿಡಿಯೋ ಇನ್ನೂ ಯಾರ್ಯಾರು ನೋಡಿಲ್ಲ ಮೇಲೆ ಲಿಂಕ್ ಬಂತು ನೋಡಿ. ಮೊದಲು ಆ ವಿಡಿಯೋ ನೋಡಿ, ನೆಕ್ಸ್ಟ್ ಈ ವಿಡಿಯೋ ನೋಡಂತಿ. ಓಕೆ, ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗಾಯ್ಸ್, ಕೊಪ್ಪಳದಲ್ಲಿ ಮೊಟ್ಟ ಮೊದಲನೇ ಬಾರಿ ನಡೆದ ಸ್ವಾತಂತ್ರ್ಯದ ಸಮಯದಲ್ಲಿ ಭಾಗವಹಿಸಿದ ಹಾಗೂ ಪ್ರಾಣಪ್ರಣೆ ಮಾಡಿದ ಕೊಪ್ಪಳದ ಅಮರ ವೀರರ ಸ್ಮರಣೆ ಇರೋದು ನಮ್ಮ ಕೊಪ್ಪಳದ ಅಶೋಕ್ ಸರ್ಕಲ್ ಅಲ್ಲಿ. ಹಾಗೂ 15/8/1957 ರಲ್ಲಿ ಈ ಸ್ತಂಭವನ್ನು ಸ್ಥಾಪನೆ ಮಾಡಲಾಯಿತು. ಯಾ ಸ್ತಂಭ? ಕೊಪ್ಪಳದ ಅಶೋಕ್ ಸರ್ಕಲ್ ಸ್ತಂಭವನ್ನು 1957 ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸ್ಮಾರಕದಲ್ಲಿ ವೀರ ಯೋಧರ ಹೆಸರು ಮತ್ತು ಅವರು ಮಾಡಿದ ಕೆಚ್ಚೆದೆಯ ಹೋರಾಟ ಸ್ಮರಣೆ ಇದೆ. ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಇಲ್ಲಿ ಏನಾಕಿದ್ರೆ ನೋಡಿ, ಕ್ರಿಸ್ತ ಶಕ 1957 ರ ಭಾರತದ ಪ್ರಥಮ ಸ್ವಾತಂತ್ರ್ಯದ ಸಮಯದಲ್ಲಿ ಹುತಾತ್ಮರಾದ ಉಂಡರ್ಗಿ ಭೀಮರಾಯ ನಾಡಗೌಡ ಹಾಗೂ ಇಮಗಿ ಕೆಂಚನಗೌಡ ದೇಸಾಯಿ ಇವರು ಯುದ್ಧದಲ್ಲಿ ಹುತಾತ್ಮರಾಗುತ್ತಾರೆ. ಗೌರವಪೂರಿತ ಸ್ಥಾಪಿಸಲಾದ ಈ ವೀರ ಸ್ತಂಭವನ್ನು ಸ್ಥಾಪನೆ ಮಾಡಲಾಯಿತು ಅಂತ ಇಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಮುಂಡರ್ಗಿ ಭೀಮರಾಯರು ಹಾಗೂ ಹಿಮ್ಮಗಿಯ ಕೆಂಚನಗೌಡ ದೇಸಾಯಿ ಅವರು ಹೇಗೆ ಹುತಾತ್ಮರಾದರು ಎಂದು ತಿಳ್ಕೊಳ್ಳೋಣ. ಸೊ ಆವಾಗಿನ ಮೊದಲನೇ ಸ್ವಾತಂತ್ರ್ಯದ ಸಮಯದಲ್ಲಿ ಮುಂಡರ್ಗಿ ಭೀಮರಾಯ ಹಾಗೂ ನರಗುಂದದ ಸೈನಿಕರು ಇಲ್ಲಿ ಸೇರ್ಕೊಂತಾರೆ. ಡಂಬಳದ ವೆಂಕಟಾದ್ರಿ ದೇಸಾಯಿ ಹಾಗೂ ಹಿಮ್ಮಗಿಯ ಕೆಂಚನಗೌಡ ದೇಸಾಯಿ ಎಲ್ಲರೂ ಸೇರಿ ಬಂಡಾಯಕ್ಕೆ ರೆಡಿ ಮಾಡಿಕೊಳ್ಳುತ್ತಾರೆ. ಹಾಗೂ ಭೀಮರಾಯರು, ಕ್ರಾಂತಿಕಾರಿಗಳು, ನರಗುಂದದ ಬಾಬಾ ಸಾಹೇಬರು, ತೋಣಗಲ್ಲದ ರಾಜರು, ಇನ್ನು ಸ್ವಲ್ಪ ಜನ ಸೇರಿ ಅವರ ಸೈನ್ಯವನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತಾರೆ ಸ್ನೇಹಿತರೆ. ದಂಬಳ ದೇಸಾಯಿಗಳು ದಂಬಳನಲ್ಲಿ ಜನರನ್ನು ಸೇರಿಸಿ ಅವರು ಸೈನ್ಯವನ್ನು ರೆಡಿ ಮಾಡ್ಕೊಂತಾರೆ. ಹಾಗೂ ಭೀಮರಾಯರು ಕಮಲಾಪುರ ಹಾಗೂ ಹೊಸಪೇಟೆಗಳಲ್ಲಿ ಬಂಡಾಯಕ್ಕೆ ಅಣಿಗೊಳಿಸುತ್ತಾರೆ. ಅವರು ಜನರನ್ನು ಕೂಡಿಸಿ ಅವರು ಸೈನ್ಯವನ್ನು ದೊಡ್ಡದಾಗಿ ಮಾಡುತ್ತಾರೆ. ಆದರೆ ಭೀಮರಾಯರು, ಕ್ರಾಂತಿಕಾರಿಗಳು, ನರಗುಂದದ ಬಾಬಾ ಸಾಹೇಬರು, ತೋಣಗಲ್ಲದ ರಾಜರು ಎಲ್ಲರೂ ಸೇರಿ ಅವರ ಸೈನ್ಯವನ್ನು ಒಗ್ಗಟ್ಟಾಗಿ ಮಾಡಿಕೊಳ್ಳುತ್ತಾರೆ. ಆದರೆ ಕೊಪ್ಪಳ ಕೋಟೆಯಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಮಹಮ್ಮದ್ ಹನೀಫನು ಈ ಭೀಮರಾಯನ ಇಬ್ಬರು ಹೆಂಡತಿಯರ ಹಾಗೂ 12 ವರ್ಷದ ಒಬ್ಬ ಮಗನನ್ನು ಬಂಧಿಸಿ ಈ ಕೋಟೆ ಒಳಗಡೆ ಕರ್ಕೊಂಡೋಗಿ ಬಂಧಿಸಿ ಇಡುತ್ತಾನೆ. ಬಂಧಿಸಿರೋ ಸುದ್ದಿ ಭೀಮರಾಯನಿಗೆ ಗೊತ್ತಾಗುತ್ತದೆ. ಭೀಮರಾಯ ಹಾಗೂ ಅವನ ಗೆಳೆಯ ಆಗಿರ್ತಕ್ಕಂಥ ಕೆಂಚನಗೌಡ ಕೊಪ್ಪಳ ಕೋಟೆಗೆ ತಮ್ಮ ಹಿಂಬಾಲಕರೊಂದಿಗೆ ಬಂದು ಅವನ ಹೆಂಡತಿ ಹಾಗೂ ಅವರ ಮಗನನ್ನು ಬಿಡುಗಡೆ ಮಾಡುತ್ತಾರೆ. ಆಗ ಆ ಕೋಟೆಯನ್ನು 1858 ಮೇ 30 ರಂದು ಆ ಕೋಟೆ ಅವರ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಮೇ 30 ರಂದು ಭೀಮರಾಯರು ಕೊಪ್ಪಳ ಕೋಟೆಯನ್ನು ವಶಕ್ಕೆ ಪಡೆದ ನಂತರ ರಾಯಚೂರು ಹಾಗೂ ಧಾರವಾಡದ ಕಲೆಕ್ಟರ್ಗಳು ಭೀಮರಾಯನ ಕೃತ್ಯದಿಂದ ಗಾಬರಿಯಾಗಿ ಕೂಡಲೇ ಮೇಜರ್ ಯೋಜಸನನ್ನು ಕೊಪ್ಪಳಗೆ ಕಳಿಸುತ್ತಾರೆ. ಮೇಜರ್ ಯೋಜಸ್ ಕೊಪ್ಪಳಗೆ ಬಂದು ತನ್ನ ಕಾಳದಾಳ ಅಂದರೆ ತನ್ನ ಸೈನಿಕರಿಂದ
ಮತ್ತು ಅಶ್ವದಳದೊಂದಿಗೆ ಕೋಟೆಯನ್ನು ಸುತ್ತು ಹಾಕುತ್ತಾನೆ. ಸುತ್ತು ಹಾಕಿ ಹೆಚ್ಚಿನ ಸೈನಿಕರ ಸಹಾಯದಿಂದ ಕೋಟೆಯನ್ನು ಕಾಯಿಸುತ್ತಾನೆ. ಹಾಗೂ ನಾಲ್ಕು ದಿನ ರಜೆಯಲ್ಲಿದ್ದ ಹೈದರಾಬಾದಿನ ಡೆಪ್ಯೂಟಿ ಕಮಿಷನರ್ ಲೆಫ್ಟಿನೆಂಟ್ ಟೇಲರ್ ಹಾಗೂ ಮೈಸೂರಿನ ಬಾಬಾರಾವ್ ಮತ್ತು ಕೃಷ್ಣರಾವ್ ಬಂದು ಸೇರಿದರು. 74ನೇ ಐಲ್ಯಾಂಡ್ಗರ್ ಸೈನಿಕ ಕೊಪ್ಪಳಕ್ಕೆ ಬರುತ್ತಾನೆ. ಈ ಎಲ್ಲಾ ಸೈನ್ಯವನ್ನು ಒಟ್ಟುಗೂಡಿಸಿ ಮೂರು ಭಾಗಗಳನ್ನಾಗಿ ಮಾಡಿ ಕೊಪ್ಪಳ ಕೋಟೆಯನ್ನು ಮೂರು ಕಡೆಯಿಂದ ಮುತ್ತಿಗೆ ಹಾಕಿ ಗುಂಡು ಹಾರಿಸಲು ಪ್ರಾರಂಭಿಸುತ್ತಾನೆ. ಕೋಟೆಯಲ್ಲಿದ್ದ ಎಲ್ಲಾ ಸೈನಿಕರ ಮೇಲೆ ಗುಂಡು ತುಪಾಕಿಗಳು ಅಂದ್ರೆ ಬುಲೆಟ್ ಗಳನ್ನು ಚಲಾಯಿಸಲು ಪ್ರಾರಂಭಿಸುತ್ತಾರೆ. 1858 ಮೇ 30ರಂದು ಒಡೆಯಗಾರರೇ ಯುದ್ಧದಲ್ಲಿ ಮೇಲ್ಗೈಯನ್ನು ಸಾಧಿಸಿದರು. ಆಮೇಲೆ ಜೂನ್ 1ರಂದು ಲೆಫ್ಟಿನೆಂಟ್ ಫೆಡರಲ್ ಅನ್ನು 1800 ಸೈನಿಕರು ಕರೆದುಕೊಂಡು ಬಂದು ಯುದ್ಧದಲ್ಲಿ ಭಾಗವಹಿಸುತ್ತಾನೆ. ಆಗ ರಾಯಚೂರಿನ ಡೆಪ್ಯೂಟಿ ಕಮಿಷನರ್ ಅನ್ನು ಸ್ವಂತ ಯುದ್ಧದ ಸ್ಥಳದಲ್ಲಿ ನಿಂತಿದ್ದನು. ಜೂನ್ 1, 1858ರಂದು ಬಡೆಯಗಾರರಿಗೆ 3 ತಾಸಿನೊಳಗೆ ಕೋಟೆಯನ್ನು ತಮ್ಮ ವಶಕ್ಕೆ ಒಪ್ಪಿಸಲು ಬ್ರಿಟಿಷರು ಗಡುವನ್ನು ನೀಡಿದರು. ಬಂಡಾಯಗಾರರು ಈ ಷರತ್ತನ್ನು ಒಪ್ಪೋದಿಲ್ಲ. ಒಪ್ಪದೇ ಇರುವ ಕಾರಣಕ್ಕೆ ಯುದ್ಧವು ಅನಿವಾರ್ಯತೆಯಾಗಿ ಯುದ್ಧ ಶುರುವಾಗುತ್ತದೆ. ಯುದ್ಧ ಶುರುವಾಗಿ 1 ತಾಸಿನಲ್ಲಿ ಬಂಡಾಯದ ನಾಯಕನಾದ ಭೀಮರಾಯ ಹಾಗೂ ಕೆಂಚೇಗೌಡರ ಯುದ್ಧದಲ್ಲಿ ಇಬ್ಬರು ಹುತಾತ್ಮರಾಗುತ್ತಾರೆ. ಹಾಗೂ ಇವರ ಜೊತೆ ಇರತಕ್ಕಂಥ ಸೈನಿಕರನ್ನು ಬ್ರಿಟಿಷರು ಕರೆದುಕೊಂಡು ಹೋಗಿ ಕಲ್ಲು ಶಿಕ್ಷೆ, ಬಂದೂಕಿನಿಂದ ಹೊಡೆದು ಜೈಲು ಶಿಕ್ಷೆಯನ್ನು ನೀಡಿ ಅವರನ್ನ ಸಂಪೂರ್ಣವಾಗಿ ಸಾಯಿಸುತ್ತಾರೆ. ಭೀಮರಾಯರು ಹಾಗೂ ಕೆಂಚೇಗೌಡರ ಇಂಥ ವೀರ ಯೋಧರ ನೆನಪಿಗಾಗಿ ಕೊಪ್ಪಳದಲ್ಲಿ ಇರ್ತಕ್ಕಂತ ಅಶೋಕ್ ಸರ್ಕಲ್ ಸ್ತಂಭವನ್ನು ಸ್ಥಾಪಿಸಿದ್ದಾರೆ. 15/8/1957 ಈ ಸ್ತಂಭವನ್ನು ಸ್ಥಾಪಿಸಿದ್ದಾರೆ. ದಿಸ್ ವಿಡಿಯೋ ಇಸ್ ಕಂಪ್ಲೀಟೆಡ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಆಲ್, ಬಾಯ್ ಬಾಯ್.